ಶಿವದೂತೆ ಗುಳಿಗೆ ಅನ್ನೋ ನಾಟಕನ ಮಾಡ್ತಿದ್ದೀರ, ದಾಖಲೆ ಬರೀತಿದ್ರೆ ಅಂತಲೇ ಹೇಳ್ಬೋದು. ಬರೀ ಕರಾವಳಿಯಲ್ಲಿ ಮಾತ್ರವಲ್ಲ, ಕರ್ನಾಟಕದಾದ್ಯಂತ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿದೆ. ಸೊ ಹೀಗೆ ಈ ನಾಟಕ ಹುಟ್ಕೊಳ್ತು, ಹಾಗೆ ಈ ನಾಟಕದ ವಿಶೇಷತೆ ಬಗ್ಗೆ ಕೇಳೋದಾದ್ರೆ ಸರ್. ಸಾಮಾಜಿಕ ನಾಟಕಗಳನ್ನು ಮಾಡಿ ಮಾಡಿ ಸಾಕಾಗೋಗಿತ್ತು. ಕಾಮಿಡಿ ನಾಟಕಗಳನ್ನು ಒಂದು ಗಂಭೀರ ನಾಟಕ ಮಾಡಬೇಕು, ಅದರಲ್ಲಿ ಹಾಸ್ಯ ಇರಬಾರ್ದು ಹೇಳುವಂಥ ಒಂದು ಚಿಂತನೆ ನನ್ನಲ್ಲಿತ್ತು. ಆ ಟೈಮಿಗೆ ನಮ್ಮ ತಂಡದ್ದು ಈಗ ಈ ಕಾಂತಾರದಲ್ಲಿ ಗುರುವ ಮಾಡಿದಾರಲ್ಲ ಸ್ವರ ಶೆಟ್ಟಿ, ಅವರು ಸ್ವಲ್ಪ ದೈವದ ಬಗ್ಗೆ ಆಸಕ್ತಿ ಇದ್ದವರು. ಅವ್ರು ಯಾವಾಗಲೂ ಹೇಳೋದು ನಾವು ದೈವದ ನಾಟಕ ಮಾಡೋಣ ವಿಜಯಣ್ಣ ಅಂತೇಳಿ. ಹಾಗೆ ನಾನು ಹೇಳಿದೆ ದೈವದ ನಾಟಕ ಮಾಡೋಣ, ಆದರೆ ಸೌಮ್ಯವಾದ ದೈವ ಬೇಡ, ಒಂದು ಅಗ್ರೆಸಿವ್ ದೈವ ಯಾವುದಾದ್ರೂ ಮಾಡೋಣ. ಅಂದರೆ ಅಗ್ರೆಸಿವ್ ಇರುವಂಥ ದೈವವನ್ನು ಜನ ಒಪ್ಪಲಿಕ್ಕೆ ಸಾಧ್ಯತೆ ಇದೆ, ಸ್ವಲ್ಪ ಅದರಲ್ಲಿ ಪವರ್ ಇರಬೇಕಂತೇಳಿ. ಆದರೆ ಗುಳಿಗನಿಗೀಗ ಯಂಗ್ ಜನ್ರೇಷನ್ ಗುಳಿಗನ ಕೋಲಾದರೆ ಅದಕ್ಕೆ ಜಾಸ್ತಿ ಹೋಗ್ತಾರೆ. ಗುಳಿಗನ ಕೋಲ್ ಅಂತ ಹೇಳಿದರೆ ಯಂಗ್ ಜನ್ರೇಷನ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಹೋಗಿ ನೋಡ್ತಾರೆ, ಅದು ನೋಡಲಿಕ್ಕೆ ಅಬ್ಬರ ಜಾಸ್ತಿ ಇರುತ್ತೆ ಸ್ವಲ್ಪ. ಅದನ್ನು ಮಾಡೋಣ ಅಂತೇಳಿ ಸರಿ. ಆ ಮಾತುಕತೆ ಆದ ನಂತರ ಏನಾಯ್ತಂತೇಳಿ, ಅವರಿಗೆ ಇಲ್ಲಿ ಸೀರಿಯಲಲ್ಲಿ ಅವಕಾಶಗಳು ಸಿಕ್ಕಿತ್ತು ಅವರಿಗೆ. ಕೃಷ್ಣ ರುಕ್ಮಿಣಿಯಲ್ಲಿ ಕೃಷ್ಣನ ಮತ್ತು ರಾಧಾ ಕಲ್ಯಾಣದಲ್ಲಿ ಮಾಡಿದ್ರು. ಆಮೇಲೆ ಓಂ ಪ್ರಕಾಶ್ ಅವರ ಹುಚ್ಚ ಟು ಸಿನಿಮಾಕ್ಕೆ ಅವರು ನೆಗೆಟಿವ್ ಕ್ಯಾರೆಕ್ಟರ್ಗೆ ಸಿಲೆಕ್ಟ್ ಆದರು. ಆನಂತರ ನಾವು ಮಾತನಾಡಿದ್ದು ಅದಲ್ಲೇ ನಿಂತು ಬಿಟ್ಟಿತ್ತು. 2020 ಅವರು ಇದೆಲ್ಲ ಮುಗಿಸ್ಕೊಂಡು ಮಂಗಳೂರಿಗೆ ಬಂದರು. ಇಲ್ಲ ನನಗೆ ನಾಟಕನೇ ಬೇಕಂತ ಹೇಳಿದರು. ನಾನು ಅದನ್ನೇ ಮಾಡೋಣ ನಾವು ಅಂತೇಳಿ. ಆದರೆ ಒಂದು, ಆ ನಾಟಕ ಮಾಡಿದರೆ ನೀವು ಮತ್ತೆ ಸಿನಿಮಾ ನಾಟಕ ಸಿನಿಮಾಕ್ಕೋಸ್ಕರ ಮತ್ತು ಸೀರಿಯಲ್ಗೋಸ್ಕರ ನಾಟಕವನ್ನು ಬಿಡಬಾರ್ದು ಹೇಳುವಂಥ ಮಾತು ಕೊಟ್ಟರೆ ಮಾಡೋಣ ಅಂತೇಳಿ ಸರಿ ಅಂತ ಒಪ್ಕೊಂಡ್ರು. ಹಾಗೆ ಶಿವದತ್ತ ಗುಳಿಗೆದು ವರ್ಕ್ ಸ್ಟಾರ್ಟ್ ಆಯಿತು. ಒಂದು ವರ್ಷ 2019 ಫುಲ್ ಇಯರ್ ಅದರದ್ದು ಸ್ಕ್ರಿಪ್ಟ್, ರಿಸರ್ಚ್, ಕಾಸ್ಟ್ಯೂಮ್ಸ್, ಮ್ಯೂಸಿಕ್, ಆರ್ನಮೆಂಟ್ಸ್, ಸೆಟ್ ಇದೆಲ್ಲ ಒಂದು ವರ್ಷದ ತಯಾರಿ ನಡೆಯಿತು. ಹಾಗೆ ನೋಡೋದಾದ್ರೆ ಸ್ವರಾಜ್ ಶೆಟ್ಟಿ ಅವ್ರನ್ನ ತಗೋಬಹುದು, ನಿಮ್ಮ ತಂಡದವರು ನಿಮ್ಮ ಜೊತೆ ನಾಟಕದಲ್ಲೂ ಕೂಡ ಅವರು ಹಿಂದೆ ಇದ್ರು. ಶಿವದತ್ತ ಗುಳಿಗೆಗಿಂತ ಮೊದಲು ನಮ್ಮ ತಂಡದಲ್ಲಿ ಇದ್ರು ಅವರು. ಬಟ್ ಅವರು ಹೈ ಟ್ಯಾಲೆಂಟೆಡ್, ಅವರು ತುಂಬ ಮತ್ತೆ ಹಸಿವಿದೆ ಅವರಿಗೆ, ಅಭಿನಯದ ಹಸಿವಿದೆ. ಆಗಲೇ ಅಭಿನಯದ ಹಸಿವಿರಬೇಕು, ಬೇರೆ ಬೇರೆ ಪಾತ್ರಗಳನ್ನು ಮಾಡಬೇಕು ಹೇಳುವಂತ ಹಸಿವಿದೆ. ಈಗ ಬರುವ ಇನ್ನು ಪಾತ್ರದಲ್ಲಿ ಎರಡರಲ್ಲಿ ಪಿಲಿ ಡ್ರಾಮಾದಲ್ಲಿ ಅವರಿಗೆ ಹುಲಿವೇಷದ ಟ್ರೈನಿಂಗ್ ಮಾಡಿಸಿ ನಾನು ಮಾಡ್ತಾ ಇದ್ದೀನಿ. ಅಂದರೆ ಅವರು ಹುಲಿವೇಷ ಹಾಕ್ಲಿಕ್ಕಿದೆ ಅದರಲ್ಲಿ. ಅದೇ ಇನ್ನೊಂದು ಮೈತಿದಿ ಅಂತ ನಾನು ಹೊಸ ನಾಟಕ ರೆಡಿ ಮಾಡಿದ್ದೀನಿ, ಅದರಲ್ಲಿ ಕ್ರಿಕೆಟ್ ಪ್ಲೇಯರ್ನ ಪಾತ್ರ ಅವ್ರದ್ದು. ಈ ಶಿವದತ್ತ ಗುಳಿಗೆ ನೋಡಿದವರಿಗೆ ಭಿನ್ನವಾಗಿ ಇದು ಸ್ವರ ಶೆಟ್ಟಿ ಅಂತೇಳಿ ಆಗ್ಬೇಕು, ಆ ಥರದನ್ನು ಆ ಪಾತ್ರವನ್ನು ನಾನು ರೆಡಿ ಮಾಡಿದ್ದೀನಿ ನಾನು.